ಹಸಿದಾಗ ಅನ್ನ ದಡಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದೋ ಏನ್ ಚಂದೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಮಹಾಮಾರಿ ಕರೋನಾ ವೈರಸ್ ಪ್ರಪಂಚದಾದ್ಯಂತ ಆವರಿಸಿ ಈ ಕರೋನಾ ವೈರಸ್ ಅಂತೂ ದಿನ ದಿನ ಹೆಚ್ಚಾಗುತ್ತಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ವಿರುದ್ಧ ಹೋರಾಡತಕ್ಕಂಥ ಹೋರಾಡಕ್ಕೆ ಎಲ್ಲರೂ ನಮ್ಮ ಸಾರ್ವಜನಿಕರು ಕರ್ತವ್ಯ. ಮಾನ್ಯ ಪ್ರಧಾನಮಂತ್ರಿಗಳಾಗಿ ಎಲ್ಲರಿಗೂ ಲಾಕ್ಡೌನ್ ಮಾಡಿ ಎಲ್ಲರೂ ಮನೆಯಲ್ಲೇ ಇರಿ, ಸ್ಟೇ ಹೋಮ್ ಅಂತೇಳಿ ಹೇಳಿದ್ದಾರೆ. ಈ ಅದನ್ನು ನಾವು ಮನೆಯಲ್ಲಿ ಇದ್ದುಕೊಂಡು ನಮ್ಮನ್ನು ಕಾಯ್ಕಂತ ರಸ್ತೆಯಲ್ಲಿ ತಮ್ಮ ಜೀವದನ್ನು ಲೆಕ್ಕಿಸದೆ ಪೊಲೀಸ್ ಸಿಬ್ಬಂದಿಗಳಾಗಲು ಹಾಗೂ ಆರೋಗ್ಯ ವೈದ್ಯಾಧಿಕಾರಿಗಳು ಹಾಗೂ ಇನ್ನು ನಗರಸಭೆ ಪೌರ ಕಾರ್ಮಿಕರು ನಗರಸಭೆ ಸಿಬ್ಬಂದಿಗಳು ಎಲ್ಲರೂ ಆಶಾ ಕಾರ್ಯಕರ್ತರು ಯಾರು ಇಂಥವ್ರು ಹೆಸರು ಹೇಳಕ್ಕೆ ಆಗುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ರೋಡಿಗೆ ಇಳಿದು ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಅಳಿಲು ಸೇವೆಯಲ್ಲಿ ಗೆಳೆಯರ ಬಳಗದಿಂದ ಅಳಿಲು ಸೇವೆಯಾಗಿ ನಿನ್ನೆ ಮತ್ತು ಇವತ್ತು ಈ ಸಾಯಂಕಾಲದ ಹೊತ್ತಿಗೆ ಅವರಿಗೆ ಫಲಾಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆ ಉಪ್ಪಿಟ್ಟು ಮತ್ತು ಲಡ್ಡು ಈ ರೀತಿ ಕೊಟ್ಟಿತ್ತು. ಇವತ್ತು ಅವಲಕ್ಕಿ ಒಗ್ಗರಣೆ ಈ ರೀತಿ ಫಲಾನ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಆದರೂ ಎಲ್ಲರೂ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದು ಅಂದರೆ ಎಲ್ಲರೂ ಮನೆಯಲ್ಲೇ ಇರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ, ಸಾಮಾಜಿಕ ಅಂತರವನ್ನು ಕಾಯ್ದಿರಿಕೊಂಡು ನಮ್ಮ ಈ ಕರೋನಾ ವೈರಸ್ನಿಂದ ದೂರ ಇರಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದು. ಗಂಗಾವತಿ ನದಿ ಎಲ್ಲ ಸಂಘ ಸಂಸ್ಥೆಗಳು ಸಹ ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಅನ್ನದಾಸೋಹ ನಡೆಸಿದ್ದಾರೆ. ಗಂಗಾವತಿ ತಾಲೂಕಿನಾದ್ಯಂತ ನಡೆದಿದೆ. ಅದರಂತೆ ನಮ್ಮ ಗೆಳೆಯರ ಬಳಗ ಎಲ್ಲರೂ ಸೇರಿಕೊಂಡು ನಿನ್ನೆ ದಿವಸ ಲಡ್ಡು ಮತ್ತು ಉಪ್ಪಿಟ್ಟು ಖಾರ ಬೂಂದಿ ಇವೆಲ್ಲ ಎಲ್ಲ ಬಡಬಗ್ಗರಿಗೆ ಮತ್ತು ಆಯ್ದ ಕೆಲವು ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಎಲ್ಲರಿಗೂ ಎಲ್ಲ ನಮ್ಮ ಸಹಾಯ ಗೆಳೆಯರ ಸಹಕಾರದಿಂದ ಕೊಟ್ಟು ಬಂದಿವಿ. ಅದರಂತೆ ಇವತ್ತು ಸಹ ನಮ್ಮ ಗೆಳೆಯರ ಬಳಗದಿಂದ ಪೊಲೀಸರಿಗೆ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ನರ್ಸ್ಗಳಿಗೆ ಅವ್ರದ್ದು ಸೇವೆ ನಿಜವಾಗಿಯೂ ಶ್ಲಾಘನೀಯ. ಯಾಕೆಂತ ತಮ್ಮ ಜೀವನ ಒತ್ತಿಟ್ಟು ಇವತ್ತು ಅವ್ರು ನಮ್ಮ ಸಲುವಾಗಿ ನಿಂತಾರಂದ್ರೆ ಅಟ್ಲೀಸ್ಟ್ ಇದು ನಮ್ಮದು ಸೇವೆ ಅಂತ ಅನ್ನೋದಕ್ಕಿಂತ ಇದು ಕರ್ತವ್ಯ ನಮ್ಮದು, ನಾವು ಮಾಡಬೇಕಾಗುತ್ತೆ. ಮಾನವೀಯ ದೃಷ್ಟಿಯಿಂದ ಅವರು ನಾವೆಲ್ಲ ಮನೆಗೆ ಆರಾಮ ಹಾಕ್ಕೊಂಡ್ರು ಅವರು ಎಲ್ಲ 24x7 ಅನ್ನಂಗೆ ಅವಾಗ ವರ್ಕ್ ಮಾಡೋಕತ್ತಾರೆ. ಅವರಿಗೆ ದೇವರೂ ಒಳ್ಳೆಯ ರೀತಿಯಿಂದ ಅವ್ರಿಗೆ ಆರೋಗ್ಯವೂ ಕೊಡಲಿ ಮತ್ತು ನಿರಾಶೆ ಇದು ಆದಷ್ಟು ಕರೋನಾ ಬೇಗ ನಮ್ಮ ದೇಶ ಯಾಕೆ ನಮ್ಮ ಪ್ರಪಂಚದಿಂದನೂ ಹೊರಟೋಗಲಿ ಅಂತೇಳಿ ಆ ಚನ್ನಬಸ್ತಾತ್ನಲ್ಲಿ ಬೇಡಿಕೊಂಡು ಬೆಳೆದ ತುಂಬ ಅಂದರೆ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಪೊಲೀಸರಾಯಿತು ಅಥವಾ ಕಾರ್ಯ ಯಾರು ಪತ್ರಕರ್ತರಾಯಿತು ಮತ್ತು ಆರೋಗ್ಯ ಇಲಾಖೆಯವರು ಎಲ್ಲರೂ ನಮಗೋಸ್ಕರ ಹೋರಾಡ್ತಿದ್ದಾರೆ. ಸೊ ಅವ್ರಿಗೂ ಅವ್ರು ಇಷ್ಟು ಕಷ್ಟಪಡ್ತಿದ್ದಾರೆ, ನಾವು ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಇವರು ಗೆಳೆಯ ಬಳಗದವ್ರು ಎಲ್ಲ ಸೇರಿಬಿಟ್ಟು ಈ ಥರ ಅರೇಂಜ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ.